BVS ವತಿಯಿಂದ ಏನು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂಥ ಹಿರಿಯರಾದಂಥ ಡಾಕ್ಟರ್ ಮುನ್ನಾಡಕೂಡು ಚಿನ್ನಸ್ವಾಮಿ ಅವರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಶ್ರೀತ ಅರವಿಂದ ಭಟ್ರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ಡಾಕ್ಟರ್ ಮುನ್ನಾಕೂಡ ಚಿನ್ನಸ್ವಾಮಿ ಅವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಈಗಾಗಲೇ ಭಾಳಷ್ಟು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಂಥ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರೇ ಡಾಕ್ಟರ್ ಬೇಲೂರು ರಂಗನಂದನ್ ಅವರೇ ಹಿರಿಯರಾಗಿರ್ತಕ್ಕಂಥ ಮಾಜಿ ಬೆಂಗಳೂರು ಕಮಿಷನರ್ ಆಗಿದ್ದಂಥ ಮತ್ತು ನಿವೃತ್ತ DGP ಆಗಿದ್ದಂಥ ಶ್ರೀತ ಮರಿಸ್ವಾಮಿ ಅವರೇ ಹಾಗೂ ಹಿರಿಯರಾಗಿರ್ತಕ್ಕಂಥ ಮತ್ತು ನಿವೃತ್ತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬುರಾವ್ ಮುಡ್ಬಿ ಅವರೇ ಶ್ರೀನಿವಾಸರವರೇ ಹಾಗೂ ಶಿವಕುಮಾರ್ ಅವರೇ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಮತ್ತು ಹಿರಿಯರೇ ಈಗಾಗಲೇ ಏನು ನಮ್ಮ ಹಿರಿಯರು ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದ ಸಾಧನೆಯನ್ನು ಮಾಡಿ ಮುಂದಿನ ಪೀಳಿಗೆಗೆ ಒಂದಷ್ಟು ಸ್ಫೂರ್ತಿಯನ್ನು ಮತ್ತು ಒಂದು ಹೊಸ ಲೋಕವನ್ನು ತೆರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಮೂಣಾಕವರು ಅವ್ರ ಬಗ್ಗೆ ಮತ್ತು ಅವರ ಒಟ್ಟು ಸಾಹಿತ್ಯದ ಬಗ್ಗೆ ಬಹಳಷ್ಟು ವಿಸ್ತೃತವಾಗಿ ಮಾತಾಡಿದ್ದಾರೆ. ಸೊ ಎಲ್ಲರೂ ಹೇಳಿದಾಗೆ ನಾನು ಕೂಡ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಆದರೆ ಏನು ಬಹಳ ಮುಖ್ಯವಾಗಿ ಮೂರು ಜನ ಹಿರಿಯರು ವೇದಿಕೆ ಮೇಲೆ ಕೂತಿದ್ದಾರೆ, ನಾವು ಏನನ್ನು ಭಾಷಣಗಳಲ್ಲಿ ಜನರ ನಡುವೆ ಹೇಳಲಿಕ್ಕೆ ಹೊರಡ್ತೀವಿ ಅಂದರೆ ಸಮಾಜದಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿಗಳು ಮತ್ತು ನಮ್ಮ ಮುಂದೆ ಇರತಕ್ಕಂಥ ಚಾಲೆಂಜಸ್ಸು ಮತ್ತು ನಾವು ಮಾಡಬೇಕಾಗಿರೋ ಕೆಲಸ ಇದೆಲ್ಲದರ ಬಗ್ಗೆ ನಾವು ಭಾಷಣಗಳ ಮುಖಾಂತರ ಹೋರಾಟಗಳ ಮುಖಾಂತರ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಆದರೆ ಇವರು ಭಾಳ ಎಫೆಕ್ಟಿವ್ ಆಗಿ ಅಕ್ಷರಗಳ ಮೂಲಕ ಕವನಗಳ ಮೂಲಕ ಬರಹಗಳ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಜನರಲ್ಲಿ ಅದೇ ರೀತಿಯಾದಂಥ ಒಂದು ಉತ್ಸಾಹವನ್ನು ಮತ್ತು ಸಮಾಜದ ಬಗ್ಗೆ ಒಂದು ಕಾಳಜಿಯನ್ನು ಮತ್ತು ವ್ಯವಸ್ಥೆಯ ವಿರುದ್ಧವಾಗಿ ಸಿಟ್ಟನ್ನು ಹೊರಹಾಕಲಿಕ್ಕೆ ಒಂದು ರೀತಿ ಸ್ಫೂರ್ತಿ ಆಗ್ತಾರೆ. ಯಾಕಂದರೆ ಒಂದು ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಅದು ಕೇವಲ ಹೋರಾಟಗಳು ಅಥವಾ ಕೇವಲ ರಾಜಕೀಯದಿಂದ ಮಾತ್ರ ಸಾಧ್ಯ ಅಲ್ಲ. ನಾವು ಬೇರೆ ಬೇರೆ ರೂಪಕಗಳನ್ನು ಅಥವಾ ಬೇರೆ ಬೇರೆ ಮಾಧ್ಯಮಗಳನ್ನು ಕಂಡುಕೊಂಡಿದ್ದೀವಿ ನಾವು, ಅದರಲ್ಲಿ ಈ ಸಾಹಿತ್ಯ ಅನ್ನತಕ್ಕಂಥದ್ದು ಕೂಡ ಒಂದು. ಹಾಗಾಗಿ ಈ ಥರದ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥವರು ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಮತ್ತು ಇವರನ್ನು ನೋಡಿದಾಗ ನನಗನ್ನಿಸ್ತಕ್ಕಂಥದ್ದು ಪ್ರಾಕ್ಟಿಕಲಾಗಿ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಇಷ್ಟು ಸಾಮರ್ಥ್ಯವನ್ನು ಇಷ್ಟು ಶಕ್ತಿಯನ್ನು ಇಷ್ಟು ಅಗಾಧವಾಗಿದ್ದಂಥ ಶಕ್ತಿಯನ್ನು ಭಾರತ ದೇಶದಲ್ಲಿ ಸುಮಾರು 2.5-3 ಸಾವಿರ ವರ್ಷಗಳು ಕಟ್ಟಾಕಿದ್ರಲ್ಲ, ಆದರೆ ಕೇವಲ 70 ವರ್ಷದಲ್ಲಿ ಆ ಶಕ್ತಿ ಎಷ್ಟು ಪ್ರಮಾಣದಲ್ಲಿ ಬೆಳೆದು ಇವತ್ತು ನಾವು ಯಾರಿಗೂ ಕಡಿಮೆ ಇಲ್ಲ, ಸಾಹಿತ್ಯ ನಿಮ್ಮದೇನು, ನಿಮ್ಮ ಒಡೆಯುವ ಸಾಹಿತ್ಯಕ್ಕಿಂತ ನಮ್ಮದು ಕಟ್ಟುವ ಸಾಹಿತ್ಯ, ಜನರನ್ನು ಒಂದು ಕಡೆ ಬೆರೆಸುವಂಥ ಒಂದು ಕಡೆ ಕೂಡಿಸುವಂಥ ಸಾಹಿತ್ಯ. ಸೊ ಇದರಿಂದ ನಾವು ಸಮಾಜದ ಜೊತೆಗೆ ದೇಶವನ್ನು ಸಮಾಜವನ್ನು ಮತ್ತು ಜನರನ್ನು ಕಟ್ಟುವಂಥ ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಜಸ್ಟ್ ಕೇವಲ 70 ವರ್ಷಗಳಲ್ಲಿ, 1-2 ತಲೆಮಾರುಗಳಲ್ಲಿ ನಾವು ನಮ್ಮಲ್ಲಿದ್ದಂಥ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಅದನ್ನು ತೋರಿಸ್ಲಿಕ್ಕೆ ನಮಗೆ ಮುಕ್ತವಾದ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಹೇಗೆ ಅದನ್ನು ಮುಕ್ತವಾಗಿ ಜಗತ್ತಿಗೆ ತೋರಿಸ್ಲಿಕ್ಕೆ ಸಾಧ್ಯ ಆಯಿತು. ಕೇವಲ ಸಾಹಿತ್ಯ ಅಂತಲ್ಲ, ನಾವು ಯಾವುದೇ ಕ್ಷೇತ್ರ ತಗೊಳ್ಳಿ, ಯಾವುದೇ ಕ್ಷೇತ್ರ ತಗೊಳ್ಳಿ, ಕೇವಲ ಏನು 1000 ವರ್ಷಗಳ ಕಾಲ ಇದು ನಮ್ಮ ಪೂರ್ವಿಕರ ಆಸ್ತಿ, ನಮ್ಮ ತಂದೆಯ ಸ್ವತ್ತು, ಅಪ್ಪನ ಆಸ್ತಿ ಅಂತೇಳಿ ಬಚ್ಚಿಟ್ಕೊಂಡಿದ್ದಂಥ ಒಂದಿಷ್ಟು ಸಮುದಾಯಗಳು ವ್ಯಕ್ತಿಗಳು ಯಾರಿಗೂ ದಕ್ಕದೆ ಅದನ್ನು ಮುಚ್ಚಿಟ್ಟಿದ್ರು. ಆದರೆ ಕಳೆದ 70 ವರ್ಷಗಳಲ್ಲಿ ಬಹಳ ಮುಖ್ಯವಾಗಿ ಸಂವಿಧಾನ ಬಂದ ನಂತರ ನಮಗೆ ಸಿಕ್ಕಂಥ ಮುಕ್ತ ಅವಕಾಶಗಳನ್ನು ಬಳಸ್ಕೊಂಡು ಇವತ್ತು ನಾವು ಯಾರಿಗಿಂತ ಕಮ್ಮಿ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿಸ್ಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಆದರೆ ಕಳೆದ 70 ವರ್ಷದಲ್ಲಾಗಿರ್ತಕ್ಕಂಥ ಬದಲಾವಣೆ ಮತ್ತು ಕಳೆದ 70 ವರ್ಷದಲ್ಲಿ ನಮ್ಮಿಂದ ಪ್ರದರ್ಶಿಸಲ್ಪಟ್ಟಂಥ ನಮ್ಮ ಸಾಮರ್ಥ್ಯ ಇದೆಯಲ್ಲ, ಅದು ಯಥಾಸ್ಥಿತಿವಾದಿಗಳು ಅಥವಾ ಈ ವ್ಯವಸ್ಥೆಯಿಂದ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥ ಜನರಿಗೆ ಅರಗಿಸ್ಕೊಳ್ಳೋಕ್ಕಾಗದೆ, ಜೀರ್ಣ ಮಾಡ್ಕೊಳ್ಳೋಕ್ಕಾಗದೆ 70 ವರ್ಷಗಳದೊಳಗೇ ಏನೇನು ನಾಟಕಗಳನ್ನು, ವೇಷಗಳನ್ನು, ಬರಗೂರು ರಾಮಚಂದ್ರಪ್ಪ ಸರ್ ಹೇಳಿದಂಗೆ ಅವತಾರಗಳನ್ನು ಎತ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು. ಯಾಕಂತ ಹೇಳಿದ್ರೆ
ಇವತ್ತು ಉದಾಹರಣೆಗೆ ಪಠ್ಯಪುಸ್ತಕದ ವಿಚಾರ ಬಂದಂಥ ಸಂದರ್ಭದಲ್ಲಿ ಒಬ್ಬ ಪ್ರಬುದ್ಧರು ಮತ್ತು ಕಟ್ಟುವುದನ್ನು ಬೆರೆಸುವುದನ್ನು ಪ್ರಬುದ್ಧತೆಯನ್ನು ಬೆಳೆಸುವ ಅನ್ನೋ ಆ ಕೆಲಸವನ್ನು ಮಾಡಿದಂಥ ಬಹಳ ಹಿರಿಯಲು ಸಮರ್ಥರಾಗಿರ್ತಕ್ಕಂಥ ಪ್ರಬುದ್ಧರಾಗಿದ್ದಂಥ ಬರಗೂರು ರಾಮಚಂದ್ರಪ್ಪ ಅವ್ರ ಮುಂದೆ ಕರ್ಕೊಂಬಂದು ಒಬ್ಬ ಟ್ರೋಲರನ್ನು ಒಬ್ಬ ಯಾರೋ ಒಬ್ಬ ಪುಢಾರಿಯನ್ನು ಕರ್ಕೊಂಬಂದು ನಿಲ್ಲಿಸುವಂಥ ಕೆಲಸಕ್ಕೆ ಪ್ರಯತ್ನ ಮಾಡಿದ್ರು, ಕೈ ಹಾಕಿದ್ರು. ಅಂದರೆ ಅವರ ನಮ್ಮ ಈ ಕಟ್ಟುವಂಥ ಕೆಲಸ ಮಾಡುವವರ ವಿರುದ್ಧವಾಗಿ ನಿಲ್ಲಿಸಲಿಕ್ಕೆ ಅವರ ಕಡೆ ಸರಿಯಾದಂಥ ಶಸ್ತ್ರಾಸ್ತ್ರಗಳು ಇಲ್ಲ, ಸರಿಯಾದಂಥ ವ್ಯಕ್ತಿಗಳು ಇಲ್ಲ. ಹಾಗಾಗಿ ಯಾರೋ ಪುಂಡು ಪೋಖರಿಗಳನ್ನು ನಿಲ್ಲಿಸಿ ಇವತ್ತು ನಮ್ಮನ್ನು ನಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಕೈ ಹಾಕ್ತಿದ್ದಾರೆ. ಅದು ಮಾಡಿದ್ದು ಜಸ್ಟ್ ನಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಲಿಕ್ಕೆ. ಈಗ ಇಂಥ ಹಿರಿಯರ ಮುಂದೆ ಒಬ್ಬ ಟ್ರಾಲರ್ನ ಕೆಲಸಕ್ಕೆ ಬಾರ್ದಿರ್ತಕ್ಕಂಥ ಒಬ್ಬ ಪುಂಡ ಪೋಖರಿಯನ್ನು ಸಮಾನವಾಗಿ ಕೂರಿಸಿದಾಗ ಅಥವಾ ಅವರು ಮಾಡಿದಂಥ ಕೆಲಸವನ್ನು ಮಾಡಲಿಕ್ಕೆ ಕೂರಿಸಿದಾಗ ಅದು ಬೇಸರಕ್ಕಿಂತ ಬಹಳ ಮುಖ್ಯವಾಗಿ ಮನಸ್ಸು ಕೂಗ್ತದೆ ಭಾಳ. ಮತ್ತು ಅನೇಕ ಜನರಿಗೆ ಇದು ಏನು ಅನ್ನುವಂಥದ್ದು, ನಾವು ಸುಮ್ಮನೆ ಡಿಸ್ಟರ್ಬ್ ಆಗಬೇಕು ಅಷ್ಟೇ, ನಾವಿನ್ನೇನು ಮಾಡೋಕ್ಕೆ ಹೋಗಬಾರ್ದು. ಸೊ ಆ ರೀತಿಯಲ್ಲಿ ಇವತ್ತು ಹೊಸ ಹೊಸ ಅವತಾರಗಳನ್ನು ಎತ್ಕೊಂಡು ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನಾವು ಭಾಳ ಸಲ ಮಾತಾಡ್ತಾ ಹೇಳ್ತಾ ಇದ್ದೀವಿ, ಇವತ್ತು ಸಂವಿಧಾನ ಒಪ್ಕೊಂಡಂಥ ದಿನ ಸಂವಿಧಾನ ಬದಲಾವಣೆ ಆಗೋಕ್ಕೆ ನಾವು ಬಿಡೋದಿಲ್ಲ. ಸಂವಿಧಾನ ಬದಲಾಗ್ಬಿಟ್ರೆ ರಕ್ತಕ್ರಾಂತಿ ಆಗ್ತದೆ, ಸಂವಿಧಾನ ಬದಲಾಗ್ಬಿಟ್ರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಆದರೆ ನನಗೆ ತಮಾಷೆ ಮತ್ತು ನಗು ಬರ್ತಕ್ಕಂಥದ್ದು, ನಾವು ಇನ್ನೂ ಸಂವಿಧಾನ ಉಳಿಸಿದಾರಂತ ನಂಬಿದೀವಲ್ಲ. ನಾವು ಸಂವಿಧಾನವನ್ನು ನಾಶ ಮಾಡಿದ್ರೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಸಂವಿಧಾನ ತಗೊಂಡು ಹರಿದು ಬಿಸಾಕೋದು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇವತ್ತು ಸಂವಿಧಾನ ಅಂತಕ್ಕಂಥದ್ದು ಪುಸ್ತಕ ರೂಪದಲ್ಲಿದೆ ಹೊರತು ಆದರೆ ಅದರೊಳಗಿದ್ದಂಥ ಸ್ಪಿರಿಟನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಇವತ್ತು ಸಂವಿಧಾನದ ಹೆಸರಿನಲ್ಲೇ ಸಂವಿಧಾನದ ಮುಖಾಂತರವೇ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರಗಳು ಇವತ್ತು ಸಂವಿಧಾನವನ್ನು ಎಷ್ಟು ಒಂದು ರೀತಿ ಪವರ್ಲೆಸ್ ಮಾಡಿಟ್ಟಿದ್ದಾರೆ, ಮತ್ತು ಅದೇ ಸಂವಿಧಾನವನ್ನು ಬಳಸ್ಕೊಂಡು ಇವತ್ತು ಈ ದೇಶವನ್ನು ಯಾವ ಸ್ಥಿತಿಗೆ ತಂದು ತಲುಪಿಸಿದ್ದಾರೆ. ಮತ್ತು ಈ ದೇಶವನ್ನು ನಿಜವಾಗಲೂ ವಿಶ್ವಗುರು ಮಾಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಜನರು ಬಳಸ್ಕೊಳ್ತಾ ಇದ್ದಂಥ ಬೆಳೆಸ್ತಾ ಇದ್ದಂಥ ಸಾಮರ್ಥ್ಯವನ್ನು ನಾಶ ಮಾಡಲಿಕ್ಕೆ ಹೊಸ ಹೊಸ ತಂತ್ರಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಸಂವಿಧಾನ ಇದೆ, ಆದರೆ ಸಂವಿಧಾನ ಆಶಯಗಳನ್ನು ಮುಗಿಸುವಂಥ ಸಂವಿಧಾನ ಆಶಯಗಳನ್ನು ಕೊಲ್ಲುವಂಥ ಕೆಲಸವನ್ನು ಭಾಳ ಪ್ಲ್ಯಾನ್ಡ್ ಆಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಹಿತ್ಯ ಆಗ್ಬೋದು, ಹೋರಾಟಗಳಾಗ್ಬೋದು, ಇವೆಲ್ಲವೂ ಕೂಡ ಇವತ್ತು ನಾವು ನಿಜವಾಗಲೂ ಕೂಡ ಸಂವಿಧಾನವನ್ನು ಉಳಿಸುವಂಥ ಕೆಲಸವನ್ನು ಮಾಡುವ ಕಡೆ ನಾವು ಮಾಡಬೇಕಾಗಿದೆ. ಮತ್ತು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ಅಥವಾ ಒಂದು ಸರ್ಕಾರ ಇರ್ಬೋದು ಅಥವಾ ನಾವು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆಗಳಿರ್ಬೋದು, ಅವ್ದು ಯಾವತ್ತೂ ಕೂಡ ವಿಕಾಸ ಆಗಬೇಕು, ವಿಕಸನ ಆಗ್ತಾ ಹೋಗಬೇಕು, ಯಾವಾಗಲೂ ಆಗ್ತಾ ಹೋಗಬೇಕು. ಕಳೆದ 75 ವರ್ಷದಲ್ಲಿ ಸ್ಥಾಪನೆ ಆಗಿದ್ದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ದೇಶದಲ್ಲಿ, ಉದಾಹರಣೆಗೆ ಇತ್ತೀಚೆಗೆ ಲಂಡನ್ನಲ್ಲಿ ಒಬ್ಬ ಪ್ರಧಾನಮಂತ್ರಿ ಕಾರಲ್ಲಿ ಬೆಲ್ಟ್ ಹಾಕ್ಕೊಂಡಿಲ್ಲ ಅನ್ನುವ ಕಾರಣಕ್ಕೆ, ಸೀಟ್ ಬೆಲ್ಟನ್ನು ಹಾಕ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಅವರ ಮೇಲೆ ಫೈನ್ ಹಾಕ್ತಾರೆ. ಆದರೆ ನಮ್ಮ ದೇಶದಲ್ಲಿ ಒಬ್ಬ ಜವಾಬ್ದಾರಿಯುತ ಒಬ್ಬ ಎಂ ಪಿ ನೂರಾರು ಜನರ ಪ್ರಾಣಕ್ಕೆ ಹಾನಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಫ್ಲೈಟಲ್ಲಿ ಹೋಗಿ ಎಮರ್ಜೆನ್ಸಿ ಎಕ್ಸಿಟ್ ಗೇಟನ್ನು ತೆಗೆದಿದ್ದಾರೆ, ಆದರೆ ಅವ್ರ ಮೇಲೆ ಒಂದು FIR ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಮೆಚೂರ್ಡ್ ಡೆಮಾಕ್ರಸಿ ಹೇಗೆ ಬಿಹೇವ್ ಮಾಡ್ತದೆ, ಮತ್ತು ಮೆಚೂರ್ಡ್ ಆಗಬೇಕಾಗಿದ್ದ ಡೆಮಾಕ್ರಸಿ ನಮ್ಮ ದೇಶದಲ್ಲಿ ಹೇಗೆ ಕುಸಿತಾ ಇದೆ, ಅದು ಎವಾಲ್ವ್ ಆಗಬೇಕಾಗಿತ್ತು. 70 ವರ್ಷದಲ್ಲಿ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಒಂದಿಷ್ಟು ಎವಾಲ್ವ್ ಆಗಬೇಕಾಗಿತ್ತು, ವಿಕಸನ ಆಗಬೇಕಾಗಿತ್ತು. ಆದರೆ ನಮ್ಮ ದೇಶದಲ್ಲಿ ಆ ಪ್ರಜಾಪ್ರಭುತ್ವವನ್ನು ಒಂದು ರೀತಿ ನಾಶದ ಅಂಚಿಗೆ ತಗೊಂಡು ಹೋಗ್ತಾ ಇದ್ದಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೇ ಜನರಿಗೆ ಒಂದು ರೀತಿ ಹೇಸಿಗೆ ಆಗಬೇಕು, ಸಿಟ್ಟು ಬರಬೇಕು, ಬೇಸರ ಬರಬೇಕು. ಅಂದರೆ ಇದೆಲ್ಲ ನಡೀತಾ ಇರತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಅಲ್ಲ, ಆ ವ್ಯವಸ್ಥೆಯನ್ನು ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳಿಂದ. ಆದರೆ ನಮಗೆ ಆ ವ್ಯವಸ್ಥೆ ಮೇಲೆ ಒಂದು ರೀತಿ ಸಿಟ್ಟು ಬರೋ ಹಾಗೆ, ವ್ಯವಸ್ಥೆಯ ಸರಿ ಇಲ್ಲ ಅನ್ನುವಂಥ ಭಾವನೆಗಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯಾಗಲಿ, ನಾನು ಹೇಳಿದಂಥ ಸಂಸ್ಥೆಗಳಾಗಲಿ, ಅದು ವಿಕಸನ ಆಗಲಿಲ್ಲ ಅಂತೇಳಿದ್ರೆ ಬಹುಶಃ ಆ ಸಮಾಜ ಮತ್ತು ಆ ದೇಶ ವಿನಾಶದ ಕಡೆ ಹೋಗ್ತಾ ಇದೆ ಅಂತ ಅರ್ಥ. ಒಂದು ದೇಶ ಮತ್ತು ಒಂದು ಸಮಾಜ ವಿನಾಶದ ಕಡೆ ಹೋಗ್ತಾ ಇದೆ ಅಂತೇಳಿದ್ರೆ ಇದು ಬಹಳ ನಾವು ಸೀರಿಯಸ್ಸಾಗಿ ತೊಗೋಬೇಕಾಗ್ತದೆ. ಮುಂದಿನ ಪೀಳಿಗೆಗೆ ನಾವು ಎಂಥ ಸಮಾಜವನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ನಮ್ಮ ಮುಂದೆ ಇಶ್ಯೂಗಳು ನಾನ್ ಇಶ್ಯೂಗಳಾಗ್ತಾ ಇದ್ದಾವೆ, ನಾನ್ ಇಶ್ಯೂಗಳು ಇಶ್ಯೂಗಳಾಗ್ತಾ ಇದ್ದಾವೆ. ಯಾವುದು ನಾವು ಮಾತಾಡಬೇಕಾಗಿತ್ತೋ ಅದ್ರ ಬಗ್ಗೆ ಯಾರೋ ಮಾತಾಡಲ್ಲ, ಯಾವುದು ಅವಶ್ಯಕತೆ ಇಲ್ಲವೋ ಅದ್ರ ಬಗ್ಗೆ ನಾವು ಹೆಚ್ಚು ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ಸೊ ಇಂತಹ ಕಾಲಘಟ್ಟದಲ್ಲಿ ಬಹುಶಃ ನಾವು ನಮ್ಮ ಮುಂದೆ ಇರತಕ್ಕಂಥ ಎಲ್ಲ ಏನು ಮಾಧ್ಯಮಗಳಂದರೆ ಎಲ್ಲ ಮೀಡಿಯಂಗಳನ್ನು ಬಳಸ್ಕೊಂಡು ನಾವು ಇವತ್ತು ಮತ್ತೆ ನಾವು ಸಮಾಜವನ್ನು ಕಟ್ಟುವಂಥ
ಮತ್ತು ಸಂವಿಧಾನದ ಬಹಳ ಮುಖ್ಯವಾಗಿ ಆಶಯಗಳಿದವಲ್ಲ ಆ ಸಂವಿಧಾನ ಆಶಯಗಳನ್ನು ಉಳಿಸತಕ್ಕಂತ ಕೆಲಸವನ್ನು ಮಾಡಬೇಕಾಗಿದೆ ಆಗಲೇ ಮಾತಾಡ್ತಾ ಎಲ್ಲರೂ ಹೇಳಿದ್ರು ನೋಡಿ ಎಂತ ದುರಂತ ಈ ದೇಶದಲ್ಲಿ ಅಂತ ಹೇಳಿದ್ರೆ ಸಂವಿಧಾನ ಬರದಂತಹ ಸ್ವತಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳ್ತಾರೆ ನಾನು ಏನು ಈ ಮೂರು ಬಹಳ ಮುಖ್ಯವಾಗಿ ಸಮಾನತೆ ಮತ್ತು ಭ್ರಾತೃತ್ವ ಮತ್ತು ಲಿಬರ್ಟಿ ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಈ ಮೂರು ತತ್ವಗಳನ್ನು ಬಾಬಾ ಸಾಹೇಬ್ರು ಹೇಳ್ತಾರೆ ಇದು ನಾನು ಜಗತ್ತಿನ ಬೇರೆ ದೇಶಗಳಿಂದ ನಾನು ಆಯ್ಕೊಂಬಂದಿದ್ದಲ್ಲ ಇದು ಈ ನೆಲದ ಬುದ್ಧನ ತತ್ವಗಳಿಂದ ಬುದ್ಧನ ಬದುಕಿನಿಂದ ನಾನು ಅವರ ಸಿದ್ಧಾಂತಗಳಿಂದ ನಾನು ಆಯ್ಕೆ ಮಾಡ್ಕೊಂಡಿರೋದಂತ ಈಗ ನಾನು ಪೊಲಿಟಿಕಲ್ ಸೈನ್ಸ್ ಟೀಚ್ ಮಾಡ್ತಾಯಿದ್ದಂಥವ ನಾನೊಬ್ಬ ಮೇಷ್ಟ್ರು ಆದರೆ ದೊಡ್ಡ ದೊಡ್ಡ ಬುದ್ಧಿವಂತರು ದೊಡ್ಡ ದೊಡ್ಡ ಇಂಟೆಲೆಕ್ಚುಯಲ್ ಅನ್ಸ್ಕೊಂಡವ್ರು ಹೇಗೆ ಬರೀತಾರೆ ಅಂತೇಳಿದ್ರೆ ಈ ಮೂರು ತತ್ವಗಳನ್ನು ಫ್ರೆಂಚ್ ಕ್ರಾಂತಿಯಿಂದ ಆಯ್ಕೆ ಮಾಡ್ಕೊಂಡ್ವಿ ಆ ದೇಶದಿಂದ ಆಯ್ಕೆ ಮಾಡ್ಕೊಂಡ್ವಿ ಅಮೇರಿಕದಿಂದ ತಗೊಂಡ್ವಿ ಇಂಗ್ಲೆಂಡಿಂದ ತಗೊಂಡ್ವಿ ಅಂದರೆ ಸ್ವತಃ ಬರೆದವರು ಅದನ್ನು ಅಳವಡಿಸಿದವರೇ ಹೇಳ್ತಾ ಇದ್ದಾರೆ ನಾನು ಇಲ್ಲಿಂದ ತಗೊಂಡಿರೋದು ಅಂತ ಆದರೆ ಇವ್ರು ಹೇಳ್ತಾರೆ ಇವ್ರು ಅಲ್ಲಿಂದ ತಗೊಂಡ್ರು ಇಲ್ಲಿಂದ ತಗೊಂಡ್ರು ಅಂತ ಅಂದರೆ ಹೇಗೆ ಸುಳ್ಳುಗಳನ್ನು ನಾವು ಬಿತ್ತಾ ಹೋಗ್ತೀವಿ ಸುಳ್ಳುಗಳನ್ನು ಹೇಳ್ತಾ ಹೋಗ್ತೀವಿ ಇವತ್ತು ಒಂದು ಸಂಸ್ಥೆ ನಾವು ದೇಶ ಪ್ರೇಮಿಗಳು ಅಂತ ಹೇಳಿ ದೇಶ ದ್ವೇಷವನ್ನು ಬಿತ್ತಾ ಇರತಕ್ಕಂಥ ಸಂಸ್ಥೆ ಇವತ್ತು ಒಂದಿಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಓಡಾಡ್ತಾ ಇದೆ ಎಲ್ಲ ಮನೆಗಳಲ್ಲೂ ನಾವು ಭಾರತ ಮಾತೆಯನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ಸಂವಿಧಾನ ದಿನಾಚರಣೆ ಸಂವಿಧಾನ ಬರೆದಂಥವರು ಸಂವಿಧಾನವನ್ನು ಗೌರವಿಸುವಂಥ ದಿನ ಭಾರತ ಮಾತೆಯನ್ನು ಇಟ್ಟು ಪೂಜೆ ಮಾಡಬೇಕಂತೆ ಆದರೆ ಸಂವಿಧಾನ ಬರೆದವ್ರ ಬಗ್ಗೆ ಆಗಲಿ ಅಥವಾ ಸಂವಿಧಾನದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಮಾತಲ್ಲ ಅಂದರೆ ಇವತ್ತೆಲ್ಲವನ್ನೂ ಕೂಡ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಬಹಳ ದುಃಖಕರ ಮತ್ತು ಬಹಳ ಡೇಂಜರಸ್ ಡೆವಲಪ್ಮೆಂಟ್ ಏನಪ್ಪ ಅಂದರೆ ಇವತ್ತು ಅದು ಅದಕ್ಕೆ ಬಹಳ ಚಾಲನೆ ಸಿಗ್ತಾ ಇದೆ ಅದಕ್ಕೆ ಬಹಳಷ್ಟು ಮಹತ್ವ ಸಿಗ್ತಾ ಇದೆ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಬಹುಶಃ ಇದಕ್ಕೆ ನಾವು ಒಂದು ಅಂತ್ಯ ಆಡಲಿಲ್ಲ ಅಂತ ಹೇಳಿದ್ರೆ ನನಗನ್ಸುತ್ತೆ ಮುಂದೆ ಬಹಳ ಗೌರವವಾದಂಥ ದಿನಗಳು ಮತ್ತು ಸಮಾಜನ ನಾವು ನೋಡಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ಬಹುಶಃ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಸಾಗಬೇಕಾಗಿದೆ ಅಂತಹ ದಾರಿಯಲ್ಲಿ ಇಂಥ ಹಿರಿಯರ ಮಾರ್ಗದರ್ಶನವು ಕೂಡ ನಮ್ಮೆಲ್ಲರಿಗೂ ಬೇಕಾಗಿದೆ ಹೊಸ ಪೀಳಿಗೆಗೆ ಹೊಸ ಸಮಾಜವನ್ನು ಕಟ್ಟುವಂಥ ಕನಸುಗಳನ್ನು ಬಿತ್ತುವಂಥ ಇಂಥವರ ಇಂಥವರು ನಮಗೆ ಆದರ್ಶವಾಗಬೇಕು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಎಲ್ರಿಗೂ ನಾನು ನನ್ನ ಪರವಾಗಿ ಮತ್ತು ಬಿ ವಿ ಎಸ್ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್.